ಗ್ರಾಮೀಣ ಭಾಗದ ರೈತರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯು ಸೂಪರ್ ಸ್ಟಾರ್ ರೈತ ಕಾರ್ಯಕ್ರಮದ ಎರಡನೆಯ ಆವೃತ್ತಿಯನ್ನು ಕಲ್ಪತ್ತೂರು ನಾಡಿನಲ್ಲಿ ಮಾಡುತ್ತಿದ್ದು, ಜನವರಿ 13 ಸೋಮವಾರ ಬೆಳಗ್ಗೆ 11 ಗಂಟೆಗೆ ತುಮಕೂರು ವಿಶ್ವವಿದ್ಯಾಲಯ ಆವರಣದ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ಜಿಲ್ಲೆಯ 10 ಸಾಧಕ ರೈತರನ್ನು ಆರಿಸಿ ಅವರಿಗೆ ಗೌರವಿಸುವ ಕೆಲಸವನ್ನೂ ಮಾಡುತ್ತಿದೆ. ಸಾವಯವ ಕೃಷಿ, ಹೈನುಗಾರಿಕೆ, ಬೇಸಾಯ ಕೃಷಿ, ತೋಟಗಾರಿಕೆ, ಸಮಗ್ರ ಕೃಷಿ, ರೈತರ ಹೊಸ ಆವಿಷ್ಕಾರಗಳು, ಮಾರುಕಟ್ಟೆಯನ್ನು ಸ್ವತಃ ಸೃಷ್ಟಿಸಿಕೊಂಡವರು, ಮಲ ಸಾಕಾಣಿಕೆ, ಮೀನು ಸಾಕಾಣಿಕೆ ಸೇರಿದಂತೆ ಇನ್ನಿತರೆ ಹಲವು ವಿಭಾಗದಲ್ಲಿ ಉತ್ತಮ ರೈತ ಸಾಧಕರನ್ನು ಆಯ್ಕೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪಾವಗಡದ ಶ್ರೀ ರಾಮಕೃಷ್ಣಾಶ್ರಮದ ಅಧ್ಯಕ್ಷರಾದ ಶ್ರೀ ಜಪಾನಂದ ಶ್ರೀಗಳು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಜೆಸಿ ಮಾಧುಸ್ವಾಮಿ ಅವರು, ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಸಿದ್ದೇಗೌಡರವರು, ತುಮಕೂರು ನಗರ ಶಾಸಕ ಶ್ರೀ ಜ್ಯೋತಿ ಗಣೇಶ್ ಅವರು, ತುಮಕೂರು ಗ್ರಾಮಾಂತರ ಶಾಸಕ ಶ್ರೀ ಡಿಸಿ ಗೌರಿಶಂಕರ್ ಅವರು ಸೇರಿದಂತೆ ಜಿಲ್ಲೆಯ ಸಾವಿರಾರು ರೈತರುಗಳು ಆಗಮಿಸುತ್ತಿದ್ದು, ನೀವು ಬನ್ನಿ, ನಿಮ್ಮವರನ್ನೂ ಕರೆತನ್ನಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ವಿಜಯ ಕರ್ನಾಟಕ ದಿನಪತ್ರಿಕೆಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರೈತರನ್ನ ಗುರುತಿಸಿ ಸೂಪರ್ ಸ್ಟಾರ್ ರೈತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದರಲ್ಲಿ ನೈಸರ್ಗಿಕವಾಗಿ ಬೆಳೆ ಬೆಳೀತಕ್ಕಂಥ ಸಹಜ ಬೇಸಾಯವನ್ನು ಮಾಡ್ತಕ್ಕಂಥ ರೈತರನ್ನ ಗುರುತಿಸಿ ಅಂಥ ಪ್ರತಿಭೆಗಳಿಗೆ ಗುರುತಿಸ್ತಕ್ಕಂಥ ಕೆಲಸವನ್ನು ಇಡೀ ರಾಜ್ಯ ರಾಷ್ಟ್ರದ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು ವಿಜಯ ಕರ್ನಾಟಕ ಪತ್ರಿಕೆ ಮಾಡ್ತಾ ಇದೆ. ಹಾಗಾಗಿ 13ನೇ ತಾರೀಕು ನಡೀತಕ್ಕಂಥ ಏನು ವಿಜಯ ಕರ್ನಾಟಕ ದಿನಪತ್ರಿಕೆಯ ಸಹಯೋಗದಲ್ಲಿ ನಡೀತಕ್ಕಂಥ ಸೂಪರ್ ಸ್ಟಾರ್ ರೈತ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ಜಿಲ್ಲೆಯ ಕಾರ್ಯಕರ್ತರು, ಪ್ರಾಂತ ರೈತ ಸಂಘಟನೆ, ಎಲ್ಲ ಜನಪರ ಸಂಘಟನೆಗಳ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ 2019 ಅಂತ ಏನು ಇವತ್ತು ಎರಡನೇ ಆವೃತ್ತಿನಲ್ಲಿ ಕಾರ್ಯಕ್ರಮ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಆಯೋಜನೆ ಮಾಡಿದ್ದಾರೆ. ಅದು ಭಾಳ ಸಂತೋಷದ ವಿಚಾರ ಅಂತ ನಾನಾದರೂ ಭಾವನೆ ವ್ಯಕ್ತಪಡಿಸ್ತಾ, ಏನಿವತ್ತು ಕೃಷಿ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಇವತ್ತು ರೈತರನ್ನು ಗುರುತಿಸಿ ಇವತ್ತು ಜಿಲ್ಲಾ ಮಟ್ಟದಿಂದ ಆಯ್ಕೆ ಮಾಡಿ ರಾಜ್ಯ ಮಟ್ಟಕ್ಕೆ ಏನು ಕಳಿಸೋಂಥ ಒಂದು ಕಾರ್ಯಕ್ರಮ ತುಮಕೂರು ಜಿಲ್ಲೆಯ ಇವತ್ತು ವಿಶ್ವವಿದ್ಯಾಲಯದಲ್ಲಿ 2013ನೇ ತಾರೀಕು ಏನು ಆಯೋಜನೆ ಮಾಡಿದ್ದಾರೆ. ಅಲ್ಲಿ ಎಲ್ಲ ರೈತರು ಸಹ ಇವತ್ತೇನು ಕೃಷಿಗೆ ಸಂಬಂಧಪಟ್ಟಂತೆ, ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ, ಬೇರೆ ಬೇರೆ ವಿವಿಧ ಪಶುವೈದ್ಯಕೀಯ ಸೇವೆ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆನಲ್ಲಿ ಇವತ್ತು ರೈತರ ಕಾರ್ಯಕ್ರಮಗಳು ಒಳಪಟ್ಟಂತೆ ಆ ಒಂದು ರೈತರು ಉತ್ತಮ ಆದ ರೈತರನ್ನು ಆಯ್ಕೆ ಮಾಡಬೇಕು ಅನ್ನೋ ಒಂದು ಚಿಂತನೆ ಏನಿದೆ ಅಲ್ಲಿ ತಾವೆಲ್ಲರೂ ಸಹ ಭಾಗವಹಿಸಬೇಕು. ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ತುಮಕೂರು ಜಿಲ್ಲೆಯಲ್ಲಿ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿಯನ್ನು ರೈತರಿಗೆ ಆಯ್ಕೆ ಮಾಡಿದೆ. ಹಾಗಾಗಿ ಇದು ವಿಜಯ ಕರ್ನಾಟಕ ಪತ್ರಿಕೆ ಯಾವತ್ತೂ ರೈತರ ವಿಚಾರಗಳನ್ನು ಈ ಹೆಚ್ಚು ಹೆಚ್ಚು ಪತ್ರಿಕೆಯಲ್ಲಿ ಬಿಂಬಿಸ್ತಾ ಇದೆ. ಈ ಹಿಂದೆ ಅಡಿಕೆ ಬೆಳೆಗಾರರ ಅಭ್ಯುತ್ತಾಯ ಸಮಾವೇಶವನ್ನು ಸಹ ರೈತರದ್ದು ಮಾಡಿ ಸರ್ಕಾರದ ಗಮನವನ್ನು ಸೆಳೆದಿದೆ. ಹಾಗೆ ರೈತರ ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಆಗ್ತಾ ಇರೋಂಥ ಸಮಸ್ಯೆಗಳ ಬಗ್ಗೆ ಮತ್ತು ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಬೆಳಕನ್ನ ಪತ್ರಿಕೆಯಲ್ಲಿ ಪ್ರತಿ ವರ್ಷ ಚೆಲ್ತಾ ಇದೆ. ಆ ಪತ್ರಿಕೆಗೆ ರೈತರ ಪರವಾಗಿ ನಾನು ತುಂಬಿರುವುದರಿಂದ ಅಭಿನಂದನೆ.